ಕೆರೆಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಪ್ರಭಾವಿ ಅಭ್ಯರ್ಥಿಯಾಗಿ ಗೀತಾ ಶುರಾಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುವವರು ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಅವರ ಸ್ನೇಹಿತರು ಹಾಗೂ ಅಭಿಮಾನಿ ಬಳಗದವರು ಮುಂದಿನ ದಿನಗಳಲ್ಲಿ ಅವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಮಹಿಳೆಯರಿಗೆ ಹೆಚ್ಚಿನದಾಗಿ ಹಲವು ಯೋಜನೆ ಕಾರ್ಯಕ್ರಮಗಳನ್ನು ಹಂಬಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗಾಗಿ ಒತ್ತು ಕೊಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಬೇಕು ಅನ್ನೋದು ಅವರ ಮಾದಾಸೆ ಇದೆ ಹಾಗಾಗಿ ಅವರೆಲ್ಲ ನನಗೆ ಸಹಕಾರ ಕೊಟ್ಟು ಈ ಒಂದು ನಿಟ್ಟಿನಲ್ಲಿ ನಾನು ಕುಟುಂಬವನ್ನ ಈ ಮಟ್ಟಿಗೆ ಆಚರಿಸುತ್ತೇನೆ ಮೇಡಂ ಮುಂದೆ ನಿಮ್ಮ ಉದ್ದೇಶಗಳು ಏನು ಇಟ್ಕೊಂಡಿದ್ದೀರಾ ಮೇಡಂ ದಾಸರಹಳ್ಳಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಯಾಕಂತಂದ್ರೆ ಈ ಹಿಂದೆ ಶ್ರಮತಿ ಸರಳ ಕಂಡಸ್ ಅದೇನಾಗಿದೆ ಅಂದ್ರೆ ನನಗೆ ದಾಸರಹಳ್ಳಿ ಅಭಿವೃದ್ಧಿನೇ ಕಾಣದಿರುವಂತ ಕ್ಷೇತ್ರ ಆಗಿದೆ ಇಲ್ಲಿ ನಮ್ಮ ಪಕ್ಷ ಕೂಡ ಮೂರನೇ ಸ್ಥಾನದಲ್ಲಿತ್ತು ಪಕ್ಷದ ಒಂದು ಬೆಳವಣಿಗೆಯನ್ನು ನನಗೆ ಬೇಕಾಗಿತ್ತು ಪಕ್ಷದ ಅಭಿವೃದ್ಧಿ ದಾಸರಹಳ್ಳಿ ಅಭಿವೃದ್ಧಿ ಎಲ್ಲ ಒಂದು ಬೇಕಾಗಿತ್ತು ಹಾಗಾಗಿ ನಾನು ಈ ಕ್ಷೇತ್ರನ ಆಯ್ಕೆ ಮಾಡಿದೆ ಬಂದು ಮುಂದೆ ತುಂಬಾ ಇಲ್ಲಿ ಲೇಬರ್ ವರ್ಗ ಜಾಸ್ತಿ ಇದೆ ಕಾರ್ಮಿಕ ವರ್ಗ ಜಾಸ್ತಿ ಇರೋದ್ರಿಂದ ಅವರ ಒಳಿತಿಗಾಗಿ ಏನಾದರೂ ಒಳ್ಳೆ ಯೋಜನೆಗಳನ್ನ ತಂದು ಅವರಿಗೆಲ್ಲ ಒಂದು ಒಳ್ಳೆಯದಾಗಬೇಕು ಅಂತ ನನ್ನ ಉದ್ದೇಶ ಹಾಗಾಗಿ ನಾನು ದಾಸರಹಳ್ಳಿ ಆಯ್ಕೆ ಮಾಡ್ಕೊಂಡಿದ್ದೆ ಸೌಮ್ಯ ಕೆಟಿಎಂ ನ್ಯೂಸ್ ಅರಸೀಕೆರೆ ಬೀದಿ ಬೀದಿಗಳಲ್ಲಿ ಪುಟ್ಟ ಹುಡುಗರು ಭಿಕ್ಷೆ ಬೇಡುವುದು ಹೆಚ್ಚಾಗಿದೆ ಭಿಕ್ಷೆ ಬೇಡುತ್ತಿರುವ ಶಿಕ್ಷೆ ಅಪರಾಧವಾಗಿದ್ದು ಆದರೂ ಸಹ ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಭಿಕ್ಷೆ ಬೇಡುತ್ತಿರುವುದು ಅಧಿಕಾರಿಗಳ ಕಣ್ಣಿಗೆ ಅಥವಾ ಮಕ್ಕಳ ಅಭಿವೃದ್ಧಿ ಅವರಿಗೆ ಕಾಣುತ್ತಿಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಅರಸೀಕೆರೆಯಲ್ಲಿ ಇಲಾಖೆಗೆ ಕಚೇರಿ ಇದ್ದರೂ ಅಧಿಕಾರಿಗಳು ಇಂಥ ಮಕ್ಕಳನ್ನು ಗಮನಿಸುತ್ತಿಲ್ಲವಿಲ್ಲ ಕೂಡಲೇ ಈ ಮಕ್ಕಳ ಬಗ್ಗೆ ಗಮನ ಹರಿಸಿ ಅವರ ಜೀವನಕ್ಕೊಂದು ದಾರಿ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಎಸ್ಎಲ್ಎನ್ ಯೋಗೀಶ್ ಕೆಟಿವಿ ನ್ಯೂಸ್ ಅರಸೀಕೆರೆ ಮಾದೇವಪುರದ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ರಾಜರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ರಾಜೇಶ್ ಎಸ್ಎಲ್ ಮಹಾದೇವಪುರ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಇವರು ಹುಟ್ಟುಹಬ್ಬದ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತುಂಬು ಹೃದಯದ ಹುಟ್ಟುಹಬ್ಬವನ್ನು ತಾವು ನೋಡ್ದಂಗೆ ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿ ಬಳಗ ಹಾಗೂ ಗ್ರಾಮಸ್ಥರು ಹಾಗೂ ಮುಖಂಡರು ಇನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಬೆಳಗ್ಗೆಯಿಂದನೂ ಬರ್ತಾನೆ ಇದ್ದಾರೆ ಅವ್ರಿಗೆ ನಾನು ದೇವರಲ್ಲಿ ಪ್ರಾರ್ಥಿಸೋದೇನೆಂದರೆ ಅವ್ರಿಗೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಟ್ಟು ಜನಸೇವೆ ಮಾಡೋಂಥ ಶಕ್ತಿ ಕೊಡಲಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನಷ್ಟು ಸೌಮ್ಯ ಕೆಟಿವಿ ನ್ಯೂಸ್ ಮಾದೇವಪುರ ಪಿಎಸ್ಐ ಅಕ್ರಮ ನೇಮಕಾತಿ ಹಗರಣದಲ್ಲಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಬೇಕಾದರೆ ಸಾಲು ಸಾಲು ವೈಫಲ್ಯಗಳ ಸರದಾರ ಗೃಹ ಸಚಿವ ಆರಾ ಜ್ಞಾನೇಂದ್ರ ಅವರು ಸಂಪುಟದಿಂದ ವಜಾ ಮಾಡಬೇಕು ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವ ಅವರು ಪಿಎಸ್ಐ ನೇಮಕಾತಿ ಪರೀಕ್ಷೆ ರದ್ದುಗೊಳಿಸುವ ಮೂಲಕ ನಡೆದಿರುವ ಅಕ್ರಮವನ್ನು ಒಪ್ಪಿಕೊಂಡ ಆರಾ ಜ್ಞಾನೇಂದ್ರ ಯಾವ ನೈತಿಕ ಆಧಾರದಲ್ಲಿ ಗೃಹ ಸಚಿವ ಸ್ಥಾನದಲ್ಲಿ ಮುಂದುವರಿಯಲು ಸಾಧ್ಯ ಭ್ರಷ್ಟಾಚಾರ ಕೊಲೆಗಡುಕರು ಅತ್ಯಾಚಾರಿಗಳು ಸಮರ್ಥಿಸುವುದೇ ತನ್ನ ಕರ್ತವ್ಯವೆಂದು ಗೃಹ ಸಚಿವರು ತಿಳಿದುಕೊಂಡಿದ್ದಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನ ರಿಚರ್ಡ್ ಕ್ಲಾರೆನ್ಸ್ ಶಾಲೆಯಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಬೇರೆ ಧರ್ಮದ ಮಕ್ಕಳಿಗೆ ಪ್ರವೇಶವಿಲ್ಲವೆಂದು ಆಡಳಿತ ಮಂಡಳಿ ಆದೇಶವನ್ನು ಹೊರಡಿಸಿದೆ ಇತ್ತೀಚೆಗೆ ಶಾಲೆಯಲ್ಲಿ ಬೈಬಲ್ ಕಲಿಯುವುದನ್ನು ಕಡ್ಡಾಯಗೊಳಿಸಿತ್ತು ಈ ಹಿನ್ನೆಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಅಷ್ಟೇ ಅಲ್ಲದೆ ಸರ್ಕಾರದಿಂದ ಕ್ಲಾರೆನ್ಸ್ ಶಾಲೆಗೆ ನೋಟಿಸ್ ನೀಡಲಾಗಿತ್ತು ಇದೀಗ ಬೈಬಲ್ ವಾರ್ ಮುಂದುವರೆದಿದ್ದು ಮುಂದಿನ ವರ್ಷದಿಂದ ಕ್ರಿಶ್ಚಿಯನ್ ಮಕ್ಕಳಿಗೆ ಮಾತ್ರ ಪ್ರವೇಶ ನೀಡಿ ಹಿಂದೂ ಮಕ್ಕಳಿಗೆ ಪ್ರವೇಶ ಮಾಡಿಕೊಡದಂತೆ ಶಾಲೆ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ ಪಿಎಸ್ಐ ಅಕ್ರಮ ನೇಮಕಾತಿಯಲ್ಲಿ ಗೃಹ ಸಚಿವ ಆರಾ ಜ್ಞಾನೇಂದ್ರ ಅವರ ನೇರ ಪಾತ್ರವಿದೆ ಎಂದು ಕೆಪಿಸಿಸಿ ಮಾಜಿ ಅಧ್ಯಕ್ಷ ದಿನೇಶ್ ಗುಡೂರಾವ್ ಆರೋಪಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು
ಗೃಹ ಸಚಿವರ ಆರ ಜ್ಞಾನೇಂದ್ರವರು 545 ಪಿಎಸ್ಐ ನೇಮಕಾತಿ ಅಕ್ರಮವೇ ನಡೆದಿಲ್ಲ ಎಂದು ಈಗ ಸರ್ಕಾರ ಇಡೀ ನೇಮಕಾತಿ ಪ್ರಕ್ರಿಯೆಯನ್ನೇ ರದ್ದುಪಡಿಸಿ ಮರುಪರೀಕ್ಷೆ ಮುಂದಾಗಿದೆ. ಸರ್ಕಾರದ ಮರುಪರೀಕ್ಷೆ ಮುಂದಾಗಿರುವುದು ಡ್ಯಾಮೇಜ್ ಕಂಟ್ರೋಲ್ ತಂತ್ರವಷ್ಟೇ. ಆದರೆ ಗೃಹ ಸಚಿವರ ಪಾತ್ರವಿಲ್ಲದೆ ಪಿಎಸ್ಐ ಅಕ್ರಮ ನೇಮಕಾತಿ ನಡೆಯಲು ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಪ್ರತಿಭಾವಂತರು ಪಿಎಸ್ಐ ಹುದ್ದೆಗೆ ಬರಬೇಕು ಎನ್ನುವ ಒಂದೇ ಉದ್ದೇಶದಿಂದ ಮರುಪರೀಕ್ಷೆ ನಡೆಸಲು ಸರ್ಕಾರ ನಿರ್ಧಾರ ಮಾಡಿದ್ದು ಶೀಘ್ರವೇ ಪರೀಕ್ಷೆ ದಿನಾಂಕವನ್ನು ಘೋಷಣೆ ಆಗಲಿದೆ ಎಂದು ಗೃಹ ಸಚಿವ ಆರಗ್ಞಾನೇನ್ ಹೇಳಿದರು. ಈ ಕುರಿತು ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಿಎಸ್ಐ ಪರೀಕ್ಷೆಯಲ್ಲಿ ಹೊಸ ತಂತ್ರಜ್ಞಾನ ಬಳಸಿ ಹಗರಣ ನಡೆಸಲಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಮರುಪರೀಕ್ಷೆ ಅನಿವಾರ್ಯ. ನೇಮಕಾತಿ ಸಂಬಂಧ ಹೊರಡಿಸಿದ್ದ ನೋಟಿಫಿಕೇಶನ್ ಅನ್ನು ರದ್ದುಪಡಿಸಿದ್ದು ತಪ್ಪಿಸ್ಥರನ್ನು ಹೊರತುಪಡಿಸಿ ಯಾರೆಲ್ಲ ಪರೀಕ್ಷೆ ಬರೆದಿರುವೋ ಅವರೆಲ್ಲರಿಗೂ ಮರು ಅವಕಾಶ ನೀಡಲಾಗುವುದು. ಈ ಅಕ್ರಮ ಸರ್ಕಾರದ ಕಣ್ಣು ತೆರೆಸಿದೆ. ಪರೀಕ್ಷೆಗಳಲ್ಲಿ ಇಂತಹ ಹಗರಣಗಳು ಬೆಳಕಿಗೆ ಬರುತ್ತಿದ್ದು ಸೂಕ್ತವಾಗಿ ಕಾನೂನು ತಿದ್ದುಪಡಿ ಆಗಬೇಕೆಂದು ಹೇಳಿದರು.